ಪ್ರಾರ್ಥನೆಯನ್ನ ನಮ್ಮ ಶಾಲೆಯ ಧನುಶ್ರೀ 8B warming.
ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಈಗ ಸೆಂಟ್ರಲ್ ಗವರ್ನಮೆಂಟ್ ಏನು ಮಾಡ್ತಾ ಇದೆ ಸಬ್ಸಿಡಿ ಅಮೌಂಟ್ ಬಿಡುಗಡೆ ಮಾಡ್ತಾ ಇದೆ ಯಾವುದಕ್ಕೆ ಎಲೆಕ್ಟ್ರಿಕ್ ಕಾರ್ಸ್ ಎಲೆಕ್ಟ್ರಿಕ್ ಬೈಕ್ಸ್ ಯಾಕೆ ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಎಲೆಕ್ಟ್ರಿಕ್ ಬೈಕ್ಸ್ ಅನ್ನು ನಾವು ಬಳಸಬೇಕು ಅದನ್ನು ಬಳಸೋದ್ರಿಂದ ಇಂಗಾಲ ಡೈಆಕ್ಸೈಡ್ ಬಿಡುಗಡೆ ಆಗೋದಿಲ್ಲ ಇಂಗಾಲ ಡೈಆಕ್ಸೈಡ್ ಬಿಡುಗಡೆ ಆಗಲ್ಲ ಅಂತಂದ್ರೆ ವಾತಾವರಣದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗುವಂಥದ್ದನ್ನ ನಾವು ತಿಳಿಸ್ಬೋದು ಎಲ್ಲೆಲ್ಲಿ ಜಾಗ ಸಿಗುತ್ತೋ ಎಲ್ಲೆಲ್ಲಿ ಅವಕಾಶ ಇರುತ್ತೋ ಅಲ್ಲೆಲ್ಲ ಗಿಡ ಸಸ್ಯಗಳನ್ನು ನೆಡೋದ್ರಿಂದ ಗ್ಲೋಬಲ್ ವಾರ್ಮಿಂಗ್ ಅನ್ನು ನಾವು ಕಡಿಮೆ ಮಾಡ್ಲಿಕ್ಕೆ ಜಗತ್ತಿನಾದ್ಯಂತ ಸುಮಾರು 143 ದೇಶಗಳಿಗಿಂತ ಹೆಚ್ಚು ದೇಶಗಳಲ್ಲಿ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದು ಸುಮಾರು 50ನೇ ವಿಶ್ವ ಪರಿಸರ ದಿನಾಚರಣೆ ಅಂತ ನಾವು ಹೇಳಬಹುದು ಸಂಪೂರ್ಣವಾಗಿ ವಿಶೇಷ ಒಂದು ಉದ್ದೇಶದಿಂದ ಈ ಒಂದು ಥೀಮನ್ನು ಇಟ್ಕೊಂಡ್ಬಿಟ್ಟು ಈ ಸಲ ಆಚರಣೆ ಮಾಡ್ತಾ ಇದ್ದಾರೆ ಹಾಗೆ ಪ್ಲಾಸ್ಟಿಕ್ ಅನ್ನು ನಾವು ಹೇಗೆ ತಡೆಗಟ್ಟಬೇಕಪ್ಪ ಅಂತ ಕೇಳಿದ್ರೆ ನಾವು ಇಂಡಸ್ಟ್ರಿಗಳಿಗೆ ಹೋಗ್ಬಿಟ್ಟು ನೀವು ಪ್ಲಾಸ್ಟಿಕ್ ಉತ್ಪಾದನೆ ನಿಲ್ಲಿಸಿ ಅಂತ ನಮ್ಗೆ ಹೇಳೋಕ್ಕಾಗಲ್ಲ ನಾವು ಪ್ಲಾಸ್ಟಿಕ್ ಹಾಗಾಗಿ ಒಮ್ಮೆ ಬಳಸಿ ಬಿಸಾಡುವಂತಹ ಪ್ಲಾಸ್ಟಿಕ್ಗಳನ್ನು ನಾವು ಏನು ಮಾಡಬೇಕು ದಿನನಿತ್ಯ ಜೀವನದಲ್ಲಿ ತ್ಯಜಿಸಬೇಕು ಅದನ್ನು ಬಳಸಬಾರ್ದು ಹಾಗಿದ್ರೆ ನಾವೇನು ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಪ್ರತಿದಿನ ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ನಾವು ರೂಢಿಸ್ಕೊಳ್ಬೇಕು ಪ್ರತಿದಿನ ಅದನ್ನು ನಾವು ಅಳವಡಿಸ್ಕೊಳ್ಬೇಕು ದಿನನಿತ್ಯ ಜೀವನದಲ್ಲಿ ಅಂದಾಗ ಮಾತ್ರ ಪರಿಸರ ಸಂರಕ್ಷಣೆ ಸಾಧ್ಯ ಆಗುತ್ತೆ ಶೇಕಡಾ 40% ವಿದ್ಯುತ್ತನ್ನು ಕಲ್ಲಿದ್ದಲಿನ ದಹನ ಕ್ರಿಯೆಯಿಂದ ಉತ್ಪಾದನೆ ಮಾಡ್ತಾರೆ ಕಲ್ಲಿದ್ದಲಿನ ದಹನ ಕ್ರಿಯೆಯನ್ನು ಉತ್ಪಾದನೆ ಮಾಡಬೇಕಾದ್ರೆ ಕಲ್ಲಿದ್ದನ್ನ ಗಣಿಗಾರಿಕೆ ಮಾಡಬೇಕಾಯ್ತು ಭೂಮಿಯಿಂದ ಹೊರ ತೆಗಿಬೇಕಾಯ್ತು ಭೂಮಿಯಿಂದ ಹೊರ ತೆಗೆಯುವಾಗ ಭೂಮಾಲಿನ್ಯ ಆಗುತ್ತೆ ವಾಯುಮಾಲಿನ್ಯ ಆಗುತ್ತೆ ಅದನ್ನ ನಂತರ ಹೊರ ತೆಗೆದ್ಬಿಟ್ಟು ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಉರಿಸ್ತಾರೆ ಅದನ್ನು ಉರಿಸ್ಬಿಟ್ಟು ವಿದ್ಯುತ್ತನ್ನ ತಯಾರಿಸ್ತಾರೆ ವಿದ್ಯುತ್ತನ್ನ ತಯಾರಿಸುವಾಗ ಅದನ್ನು ಉರಿಸ್ತಾವಾಗ ಸಲ್ಫರ್ ಡೈಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಅಂತಹ ಹಾನಿಕಾರಕ ಅನಿಲಗಳು ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ ಅದೇ ರೀತಿ ನಾವು ಗಿಡಗಳನ್ನ ತಂದಿದ್ದೀವಿ ನಾಳೆ ಗಿಡ ನೆಡುವ ಕಾರ್ಯಕ್ರಮ ಇದೆ ಆ ಗಿಡಗಳನ್ನ ನೆಟ್ಟು ಬಿಟ್ಟು ಅದಕ್ಕೆ ಪ್ರತಿಯೊಂದು ಸೆಕ್ಷನ್ ದತ್ತು ಕೊಟ್ಟು ಬಿಡ್ತೀವಿ ಆ ಗಿಡಗಳನ್ನ ಬೆಳೆಸೋದು ಆ ಸೆಕ್ಷನ್ ನ ಮಕ್ಕಳ ಜವಾಬ್ದಾರಿ ಆಗಿರುತ್ತೆ ಪ್ರತಿಯೊಬ್ಬರು ಆ ಗಿಡಕ್ಕೆ ಅಂದ್ರೆ ಆ ಸೆಕ್ಷನ್ ಮಕ್ಕಳು ಗಿಡಕ್ಕೆ ನೀರನ್ನ ಹಾಕ್ಬಿಟ್ಟು ಪೋಷಿಸುವಂತ ಕೆಲಸ ನೀವು ಮಾಡಬೇಕು ಕೆಜಿಎಫ್ ಸಿನಿಮಾ ನೋಡಿ ಗಡ್ಡ ಬೆಳೆಸುವ ಬದಲು ಕೆಜಿಎಫ್ ಸಿನಿಮಾ ನೋಡಿ ಗಡ್ಡ ಬೆಳೆಸುವ ಬದಲು ಸಾಲು ಮರದ ತಿಮ್ಮಕ್ಕನ ನೋಡಿ ಗಿಡ ಬೆಳೆಸಿ ಸಾಲು ಮರದ ತಿಮ್ಮಕ್ಕನ ನೋಡಿ ಗಡ್ಡ ಬೀಸೆ ಬೆಳೆಸಿದರೆ ಅದು ನಿಮಗೆ ಊಟ ತಿಂಡಿಯನ್ನು ಮಾಡುವಾಗ ತೊಂದರೆ ಕೊಡುತ್ತದೆ ಅದೇ ಗಿಡ ಬೆಳೆಸಿದರೆ ಅದು ನಿಮಗೆ ಊಟ ತಿಂಡಿಯನ್ನು ಕೊಡುತ್ತದೆ ಪ್ಲಾಸ್ಟಿಕ್ ಹಾಕಲ್ಲ ಚಾಕ್ಲೇಟ್ ತಿನ್ನಲ್ಲ ತವರ ಹಾಕಲ್ಲ ಮತ್ತೀರಾ ನಾವು ಓಡಾಡೋ ಜಾಗದಲ್ಲಿ ಎಲ್ಲಾದ್ರೂ ಅನವಶ್ಯಕವಾಗಿ ಪ್ಲಾಸ್ಟಿಕ್
ಪ್ರತಿದಿನ ಪರಿಸರ ದಿನ ಮಾಡಿ ಆಮೇಲೆ ಇಡೀ 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 ವಿಶ್ವ ಸೌರಮಂಡಲ ಬಗ್ಗೆ ನಾವೆಲ್ಲ ಮಾತಾಡೋದ್ರಿಂದ ಪ್ಲಾಸ್ಟಿಕ್ ಅನ್ನ ಇಲ್ಲವಾಗಿಸ್ಬೇಕು, ಅದನ್ನ ನಾಶ ಹಾಕಿಸ್ಬೇಕು. ಈಗ ಕಡಿಮೆ ರೀಯೂಸ್ ಆಗುವಂತ ಪ್ಲಾಸ್ಟಿಕ್ ಅನ್ನ ಮಾತ್ರ ಬಳಸಿ, ರೀಯೂಸ್ ಆಗುವಂತ ಪ್ಲಾಸ್ಟಿಕ್ ಅನ್ನ ಒಂದು ಕಾಲಘಟ್ಟಕ್ಕೆ ಏನಾಗ್ತದೆ ಅಂದ್ರೆ ನಮ್ಮ ಮನುಷ್ಯನ ಫರ್ಟಿಲಿಟಿ, ಮನುಷ್ಯನ ಫಲವತ್ತತೆ, ಮನುಷ್ಯನ ಸಂತಾನೋತ್ಪತ್ತಿ ಸಾಮರ್ಥ್ಯ ಮತ್ತು ಅದರ ಒಂದು ಏನದು ಉತ್ಪಾದಕ ಗುಣವೇ ನಶಿಸಿ ಹೋಗುತ್ತೆ. ಯೂಟ್ಯೂಬ್ ಪ್ಲಾಸ್ಟಿಕ್, ಅರೆ ಮ್ಯಾಕ್ಸಿಮಮ್ ಯೂಸೇಜ್ ಆಫ್ ಪ್ಲಾಸ್ಟಿಕ್ ಫುಡ್ ಫರ್ಟಿಲೈಸರ್ ಫೀಲ್. ಈ ಊರಿಲ್ಲ ಅಂದ್ರೆ ಸ್ಟಾಪ್, ನಮ್ಮ ಸಿಸ್ಟಮ್ ಸ್ಟಾಪ್, ನಮ್ಮ ಪ್ರಕ್ರಿಯೆನೇ ಸ್ಟಾಪ್ ಆಗ್ತದೆ. ಊಟ ಇಲ್ಲ ಅಂದ್ರೆ ಫರ್ಟಿಲೈಸ್ ಇಲ್ಲ ಅಂದ್ರೆ ನಿಂತೆ ಫೀಲ್ ಇಲ್ಲ ಅಂದ್ರೆ ನಮ್ಮ ಶಾಲೆ ಬರ ಹಾಲು ನಿಂತೋಯ್ತು, ನಮ್ಮ ಶಾಲೆ ಬರ ಅಕ್ಕಿ ನಿಂತೋಯ್ತು, ನಮ್ಮ ಶಾಲೆ ಬರ ಪುಸ್ತಕ ನಿಂತೋಯ್ತು, ನಮ್ಮ ಶಾಲೆ ಬರ ಯೂನಿಫಾರ್ಮ್ ನಿಂತೋಯ್ತು, ನಾವು ಕೋಲಾರಿಂದ ಬರೋರು ನಿಂತೋಯ್ತು. ಯಾಕಂದ್ರೆ ಫೀಲ್ ಇಲ್ಲ, ಫೀಲ್ ಇಲ್ಲ ಅಂದ್ರೆ ಗಾಡಿ ಹೊಸವಾಗಿರುವಂತ ಪರಿಸರದಲ್ಲಿ ಇದೀವಿ ಅಂದ್ರೆ ಅಷ್ಟು ಸಮೀಪದಲ್ಲಿ ನಾವು ಅಷ್ಟು ಸಾಕಾಗುವಷ್ಟು ದೂರದಲ್ಲಿ ಸೂರ್ಯನಲ್ಲಿ ಈ ಸೌರಯೂಹದಲ್ಲಿ ತೀರಾ ಅಸುಷ್ಟವಾಗಿರುವಂತ ಗ್ರಹ ಅಲ್ಲಿ ನಾವು ವಾಸ ಮಾಡಿದ್ರೆ ನಾವು ನೀವು ಅಲ್ಲಿ ಜನಿಸಿದೀವಿ ಅನ್ನೋದೇ ಒಂದು ದೊಡ್ಡ ಅದ್ಭುತವಾದಂತ ದೈವಿ ಶಕ್ತಿನೇ ಸರಿ. ನಾನು ಪ್ರತಿದಿನ ಪರಿಸರ ದಿನಾಚರಣೆ ಮಾಡಬೇಕು, ಪ್ರತಿದಿನ ಪ್ರತಿ ಮನೆ ಪ್ರತಿ ತರಗತಿ ವೈಯಕ್ತಿಕವಾಗಿಯೂ ಸಹ ನಾವು ಪ್ರತಿದಿನ ಪರಿಸರ ದಿನಾಚರಣೆ ಮಾಡಿದ್ರೆ ಪರಿಸರ ಸ್ನೇಹಿ ಶೈಲಿ ಜೀವನ ಶೈಲಿ ಎಕೋ ಫ್ರೆಂಡ್ಲಿ ಲೈಫ್ ಅಂತ ಕರಿತೀವಿ, ಎಕೋ ಫ್ರೆಂಡ್ಲಿ ಲೈಫ್ ಸ್ಟೈಲ್. ಓಕೆ, ನೀವು ನೀವು ಸಂತೆ ಹೋಗ್ಬೇಕು, ತರಕಾರಿ ತಗೋಬೇಕಂದ್ರೆ ಕಡ್ಡಾಯವಾಗಿ ನಿಮ್ಮ ಇದನ್ನ ಏನು ಆ ಕೈ ಚೀಲವನ್ನು ತಕೊಂಡೋಗಿ, ಮನೆಯಿಂದ ಮನೆಯಿಂದ ಚೀಲ ತಕೊಂಡೋಗಿ ಇಂಥವೆಲ್ಲ ಮಾಡಿ ನೋಡಿ. ಇಷ್ಟೆಲ್ಲ ನೀವು ಒಂದ್ಸಿವ ಸಂಜೆ ನೀವೆಲ್ಲ ಹೋಗಿ ಆತನ ಮರಕ್ಕೆ ಹೋಗ್ತೀವಿ ಕೆಲ ಮಂದಿ ಅಂದ್ರೆ ಆತನ ಮರಕ್ಕೆ ನೀವು ನಿಮ್ಮ ಮನೆಯಿಂದ ಏನು ಕೈ ಚೀಲ ತಗೊಂಡೋಗ್ಬೇಕು ಅಂತ ಎಲ್ಲರೂ ಸಹ ವೈಯಕ್ತಿಕವಾಗಿ ನಾವು ಮಾಡುವಂತ. ಅದಕ್ಕೆ ಇವತ್ತು ಮೂರು ದಿನ ಅಲ್ಲ, ಪ್ರತಿ ದಿನವೂ ಸಹ ಪರಿಸರ ದಿನಾಚರಣೆ ಆಗ್ಬೇಕು ಅಂತ ತಜ್ಞರು ಇದನ್ನ ನಮಗೆ ವಿಶೇಷವಾಗಿ ವಿದ್ಯಾರ್ಥಿ ಸಮುದಾಯಕ್ಕೆ ಹೇಳ್ತಾರೆ. ಓಕೆ.